ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಸೊ ನಿನ್ನೆ ನೀವು ನನ್ನ ಹೋಮ್ ಟೂರ್ ನೋಡಿದ್ರಿ, ತುಂಬಾ ಇಷ್ಟಪಟ್ರಿ, ಹಾಗೆ ಸಾಕಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳನ್ನ ಕೊಟ್ರಿ, ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ. ನಿಮ್ಮ ಅಪಾರ್ಟ್ಮೆಂಟ್ ಎಲ್ಲಿದೆ, ನೀವು ತಗೊಂಡಾಗ ಎಷ್ಟು ಖರ್ಚಾಗಿತ್ತು, ಮತ್ತೆ ಈಗ ಎಷ್ಟು ಇದೆ ರೇಟ್ ಅಲ್ಲಿ, ಮತ್ತೆ ಹೀಗೆ ಸಾಕಷ್ಟು ಕ್ವೆಶನ್ಸ್ನ ನೀವು ಕೇಳಿದ್ರಿ ಅಲ್ವಾ. ಸೊ ದಟ್ ನಮ್ಮ ಅಪಾರ್ಟ್ಮೆಂಟ್ ಎಲ್ಲಿದೆ, ನಾವೆಷ್ಟು ಕೊಟ್ಟು ತಗೊಂಡ್ವಿ, ಎಲ್ಲ ಅದರ ಜೊತೆಗೆ ನಮ್ಮ ಅಪಾರ್ಟ್ಮೆಂಟ್ ಹೇಗಿದೆ ಅನ್ನೋದು ಕೂಡ ಈ ಒಂದು ವ್ಲಾಗಲ್ಲಿ ನೀವು ನೋಡ್ತೀರಾ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಮತ್ತು ನಿಮ್ಮ ಪ್ರೀತಿ ಯಾವಾಗಲೂ ಬೇಕು, ಒಂದು ಒಳ್ಳೆ ಕಾಮೆಂಟ್ ಮೂಲಕ. ನಿನ್ನೆ ಅಂತೂ ನನಗೆ ದಿನ ಎಷ್ಟು ಚೆನ್ನಾಗಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ, ಬಿಕಾಸ್ ನಿಮ್ಮೆಲ್ಲ ಕಮೆಂಟ್ಗಳನ್ನು ನೋಡಿದೆ ಆ್ಯಂಡ್ ರಿಪ್ಲೈ ಕೂಡ ಮಾಡಿದೆ. ಜಾಸ್ತಿ ನಾನು ಕೊರೆಯೋದಿಲ್ಲ ಆಯಿತಾ. ಈಗ ನಮ್ಮ ಅಪಾರ್ಟ್ಮೆಂಟ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ನ ನನ್ನ ಹಸ್ಬೆಂಡ್ ಕಡೆ ಮಾತಾಡಿಸ್ತೀನಿ, ಓಕೆನಾ? ಹಾಯ್ ಹಲೋ ನಮಸ್ಕಾರ. ಮೇನ್ ಆಗಿ ನಮ್ಮ ಅಪಾರ್ಟ್ಮೆಂಟ್ ಇರೋದು ಬೆಂಗಳೂರಿನಿಂದ, ಬೆಂಗಳೂರು ನಾರ್ತ್ ಅಲ್ಲಿ ಹೊರವಲಯದಲ್ಲಿರೋದು, ನಿಯರ್ ದೊಡ್ಡಬಳ್ಳಾಪುರ ಆಗತ್ತೆ. ನಮ್ಮ ಅಪಾರ್ಟ್ಮೆಂಟ್ ಹೆಚ್ಚು ಕಡಿಮೆ ಅಂದ್ರೆ ಒಂದು 45-50 ಎಕರೆ ಒಂದು ವಿಸ್ತಾರವಾದಂತಹ ಜಾಗದಲ್ಲಿರೋದು. ಅದರ ಜೊತೆಗೆ ಇಲ್ಲಿ 3,500 ಹೆಚ್ಚು ಮನೆಗಳಿದ್ದಾವೆ. ಓಕೆ, ಈಗ ನಾವು ಯಾಕೆ ಇಲ್ಲಿ ಮನೆ ತಗೊಂಡ್ವಿ ಆ್ಯಂಡ್ ನಮಗೆ ಎಷ್ಟಕ್ಕೆ ಸಿಕ್ತು ಅಂತ ಹೇಳ್ತೀನಿ. ಸೊ ಬೇಸಿಕ್ಲಿ ನನಗೆ ಎಕ್ಸ್ಪೆಷಲಿ ತುಂಬಾ ನೇಚರ್, ಗಿಡಗಳು ಮತ್ತು ಆಮೇಲೆ ಕ್ರೌಡ್ ಅಂದರೆ ಇಷ್ಟ ಆಗೋದಿಲ್ಲ. ಗಿಡಗಳು ಮತ್ತು ನೇಚರ್ ಇರಬೇಕು, ಕಾಮ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ಬಿಸಿಲು ಮತ್ತು ಬೇಸಿಗೆ ಅಂತಂದ್ಬಿಟ್ಟು ಎಲೆ ಎಲ್ಲ ಉದುರೋಗಿದೆ, ಇನ್ನೊಂದು ವಾರ ಅನ್ನೋಷ್ಟಕ್ಕೆ ಫುಲ್ ಎಲ್ಲ ಕವರ್ ಆಗಿರುತ್ತೆ. ನನಗೊಂಥರ ಸಿಟಿನಲ್ಲಿ ಒಂದಷ್ಟು ಮನೆಗಳನ್ನು ನೋಡಿದ್ವಿ, ಬಟ್ ನಮಗೆ ಇಷ್ಟ ಆಗಲಿಲ್ಲ. ಸೊ ಫೈನಲಿ ನಮಗೆ ಊರಿಗೆಲ್ಲ ಹತ್ರ ಆಗೋದು, ಆಮೇಲೆ ನನಗೆ ಬೇಕಾಗಿದ್ದ ರೀತಿ ಎನ್ವಿರಾನ್ಮೆಂಟ್ ಇಲ್ಲಿ ಇದ್ದಿದ್ದರಿಂದ ನಾವು ಬೈ ಮಾಡಿದ್ವಿ. ಹಾಗಾದರೆ ಎಷ್ಟು ಆಯಿತು ಅಮೌಂಟ್, ಎಷ್ಟು ಕೊಟ್ಟು ನಾವು ಮನೇನ ಪರ್ಚೇಸ್ ಮಾಡಿದ್ವಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಹಸಿರು ಮೆಣಸಿನ್ಕಾಯಿ ಹಾಕಿದ್ದಾರೆ ಸುಮ, ಇಲ್ಲಿ ಹಸಿರು ಮೆಣಸಿನ್ಕಾಯಿ ಗಿಡ ಹಾಕಿದ್ದಾರೆ ನೋಡಿ, ಹಸಿ ಮೆಣಸಿನ್ಕಾಯಿ ಟ್ರೀ ಆಗಿದೆಯಲ್ಲ ಅಂತ. ಇದು ಆಕ್ಚುಲಿ ನೆಲ್ಲಿಕಾಯಿ, ಗಿಡಗಳೆಲ್ಲ ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಸಖತ್ ನೆಲ್ಲಿಕಾಯಿ ಬಿಡ್ತವೆ ಒಳ್ಳೆ ಕಾಯಿ ಬಿಡೋ ಟೈಮಲ್ಲಿ. ಮತ್ತೆ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಒಂದು ಮನೆ ತಗೋಬೇಕು, ಯಾರಾದ್ರೂ ತಗೊಂಡಿದ್ದಾರೆ, ಯಾರು ಮನೆ ಕಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಖರ್ಚು ಬಿದ್ದಿರ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾದ್ರೆ ನಾವು ನಮ್ಮ ಮನೆಗೆ, ನೀವು ನಿನ್ನೆ ನೋಡಿದಂತಹ ಮನೆಗೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟು ಅಂತ ಅಂದ್ರೆ 23,10,000 ರೂಪಾಯಿ ನಾವು ಮನೆಯನ್ನ ಪರ್ಚೇಸ್ ಮಾಡಿದಾಗ. ಬಟ್ ಇವಾಗಿನ ರೇಟ್ ಅದಿಲ್ಲ, ಅದನ್ನ ಮುಂದೆ ಹೇಳ್ತೀನಿ. 23,10,000 ರೂಪಾಯಿನ ಓನರ್ ಜೊತೆ ಡೀಲ್ ಆಯ್ತು, ಅದ್ರ ಜೊತೆಗೆ ಇನ್ನ ರಿಜಿಸ್ಟ್ರೇಷನ್ಗೆ ಅಂತ ಬರೋಬ್ಬರಿ 2,00,000 ರೂಪಾಯಿ ರೌಂಡ್ ಆಗ್ಬೇಕು. ಇನ್ನು ರಿಜಿಸ್ಟ್ರೇಷನ್ ಖರ್ಚು, ಆ ಖರ್ಚು, ಈ ಖರ್ಚು ಅಂತ ಆದ್ರೂ ಒಂದ್ ಕಡೆ ಆದ್ರೆ, ಇನ್ನ ಮನೆಗೆ ಇಂಟೀರಿಯರ್ ಇರ್ಲೇಬೇಕಾಗತ್ತೆ. ನಮ್ಮ ಮನೆಗೆ ಇಂಟೀರಿಯರ್ ಮಾಡಿಸೋದಕ್ಕೆ ಪ್ಲಸ್ ಮತ್ತೆ ಪೇಂಟಿಂಗು ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು 3,00,000 ತನಕ ಖರ್ಚು ಬಂತು. ಅಲ್ಲಿಗೆ 25+3 28, ಇನ್ನ ಸಣ್ಣ ಪುಟ್ಟ ಖರ್ಚುಗಳು ಅಂತ ಎಲ್ಲ ಸೇರಿ ನೋಡಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 30,00,000 ರೂಪಾಯಿ ತನಕ ನಮ್ಮ ಮನೆಗೆ ಖರ್ಚು ಬಿದ್ದಿದೆ. ಸೊ ಓಕೆ, ನಮಗೇನು ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಮನೆ ಆಯಿತು, ಒಂದು 30 ತನಕ ಮನೆ ಸಿಕ್ತು ಅಂತ ಕೇಳಿದ್ರಿ ಅಲ್ವಾ. ಸೊ ನಾವು ತಗೊಂಡಿದ್ದು ಲಾಕ್ಡೌನ್ ಇತ್ತಲ್ವಾ, ಫಸ್ಟ್ ಲಾಕ್ಡೌನು ಆಗಿ ಮುಗೀತಲ್ಲ, ಅದು ಓಪನ್ ಆಯ್ತಲ್ಲ ಲಾಕ್ಡೌನ್, ಆ ಟೈಮಲ್ಲಿ ತಗೊಂಡಿದ್ದು ಇದು. ಅದಕ್ಕೆ ನಮಗೆ ಕಮ್ಮಿನಲ್ಲಿ ಸಿಕ್ತು. ಆದರೆ ಈಗ ಅಟ್ ಪ್ರೆಸೆಂಟ್ ಈಗ ತುಂಬ ಜನಸಂಖ್ಯೆ ಜಾಸ್ತಿ ಆಗಿದೆ, ತುಂಬಾ ಕ್ರೌಡ್ ಇದೆ, ಮತ್ತು ತುಂಬಾ ವ್ಯಾಲ್ಯೂ ಇದೆ. ಸೊ ಈಗಾಗಾದರೆ ಇಲ್ಲಿ ಅಪಾರ್ಟ್ಮೆಂಟ್ ಏನಾದರೂ ಬೈ ಮಾಡಬೇಕಂತ ಅಂದರೆ ಎಷ್ಟು ಹೇಳ್ತಾರೆ ಅಂತ ನನಗಂತೂ ಐಡಿಯಾ ಇಲ್ಲ, ನಂದನ್ನ ಕೇಳ್ತೀನಿ. ಓಕೆ, ಓಕೆ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ದಿನ ನಾನು ಸ್ವಂತ ಮನೇಲಿ ಜೀವನ ಮಾಡಬೇಕು, ಸ್ವಂತ ನನ್ನದೇ ಆದಂತಹ ಒಂದು ಸೂರಿನಡಿನಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅನ್ನೋದು ಕನಸು ಇದ್ದೇ ಇರುತ್ತೆ. ಸದ್ಯಕ್ಕೆ ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನು ರೇಟ್ ಇದೆ ಅಂತ ನಾವು ನೋಡಬೇಕು ಅಂತಂದರೆ, 2 BHK ಅಂದರೆ ಈ ಫರ್ನಿಚರ್ ಮಾಡದಲ್ಲೇ ಇರೋದು ಹೆಚ್ಚು ಕಡಿಮೆ 30,00,000 ತನಕ ಇವಾಗಿದೆ. ಅಂದರೆ ನಾವು ತಗೊಂಡಾಗ 23 ಓನರ್ಗೆ ನಾವು ಕೊಟ್ಟಿದ್ದು, ಇವಾಗ ಓನರ್ ಹೇಳೋ ರೇಟೇ 28-32 ತನಕನೂ ಕೂಡ ಹೇಳ್ತಾರೆ. ಅದು ಡಿಪೆಂಡ್ ಅಪ್ ಓನರ್ ಮೇಲೆ,
ಅದರ ಜೊತೆಗೆ ಇಂಪಾರ್ಟೆಂಟ್ ಬ್ರೋಕರ್ ಮೇಲೆ ಡಿಸೈಡ್ ಆಗಿರುತ್ತೆ. ನೀವು ಡೈರೆಕ್ಟ್ ಆಗಿ ಹೋದ್ರೆ ಒಂದ್ ಸ್ವಲ್ಪ ಕಡಿಮೆಗೂ ಕೂಡ ಆಗ್ಬೋದು. ಇನ್ನ 2 BHK ಲೆಕ್ಕ ಅದಾದ್ರೆ 3 BHK ಲೆಕ್ಕ 35-40 ಅಂತ ಹೇಳ್ತಿದ್ರೆ, ಇಲ್ಲಿ 3 BHK ನಲ್ಲಿ 2 ಟೈಪ್ ಇದೆ. ಒಂದು ಪ್ರೀಮಿಯರ್ ಅಂತ ಇದೆ, ಅಂದ್ರೆ 1200 ಸಮಥಿಂಗ್ ಸ್ಕ್ವೇರ್ ಫೀಟ್ ಇದೆ, ಅವು 45+40 ಮೇಲೆ ಹೇಳ್ತಾರೆ. ಇನ್ನ 1075 ಸ್ಕ್ವೇರ್ ಫೀಟ್, 75-79 ಸ್ಕ್ವೇರ್ ಫೀಟ್ ಇದೆ 3 BHK. ಆ ಮನೆಗಳಾದ್ರೆ 35-40 ಒಳಗಡೆ ಸಿಗ್ಬಹುದು. ಒಟ್ಟಾರೆಯಾಗಿ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಮನೆನ ಈಗಿನ ಇದಕ್ಕೆ, ಅಂದ್ರೆ ನಾನು ಹೇಳ್ತಾ ಇರೋದು ಜಸ್ಟ್ ಓನರ್ ಹತ್ರ ನಿಮಗೆ ಸಿಗೋಂತ ರೈಟು. ಇನ್ನ ನಿಮಗೆ ರಿಜಿಸ್ಟ್ರೇಷನ್ ಇಂಟೀರಿಯರ್ ಮಾಡಿಸ್ತೀವಿ ಅಂದ್ರೆ ಇನ್ನೂ ಒಂದು 3-4 ಲಕ್ಷ 5 ಲಕ್ಷ ಎಕ್ಸ್ಟ್ರಾ ಆಗ್ಬಹುದು. ಅದು ಕೂಡ ಯಾರಿಗಾದ್ರೂ ಅರ್ಜೆಂಟ್ ಇರುತ್ತೆ ಸೇಲಿಗೆ, ನಮಗೆ ಮನೆ ಸೇಲರ್ ಸಾಕಪ್ಪ ಅಂತ ಅನ್ನೋರು ಇನ್ನೂ ಕೂಡ ಒಂದ್ 2 ಲಕ್ಷ ಹೆಚ್ಚು ಕಡಿಮೆ ಕೊಡ್ಬಹುದು. ಅದು ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬ್ರೋಕರ್ಗಳು, ಇಲ್ಲಿ ಬ್ರೋಕರ್ಗಳು ಬಹಳ ಜನ ಇದ್ದಾರೆ, ಯಾಕಂದ್ರೆ ಅವಾಗಲೇ ಹೇಳಿದೆ 3600 ಮನೆ ಇದಾವೆ ಅಂತ. ಹಾಗಾಗಿ ಬ್ರೋಕರ್ಗಳ ಜೊತೆ ಹೋಗೋದಕ್ಕಿಂತ ಡೈರೆಕ್ಟ್ ಪಾರ್ಟಿನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ನಿಮಗೆ ಮನೆ ಸಿಗುತ್ತೆ. ಈ ವಿಡಿಯೋ ಎಲ್ಲ ನಾನು ಮೊದಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಈ ಹಿಂದೆ ಹಾಕಿದ್ದೆ, ಬಟ್ ಯಾರೂ ಅಷ್ಟು ನೋಡಿರಲಿಲ್ಲ. ಸೊ ಅದೇ ವಿಡಿಯೋ ಕ್ಲಿಪ್ಗಳನ್ನು ನಾನು ಇವಾಗ ತಗೊಂಡು ಸೊ ಇದ್ರ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ತುಂಬ ಬ್ಯೂಟಿಫುಲ್ ಆಗಿ ವಿಡಿಯೋ ಶೂಟ್ ಆಗಿತ್ತು, ಅದು ವೇಸ್ಟ್ ಆಗಬಾರ್ದು. ನೀವು ನೋಡಬೇಕು ಈ ಗ್ರೀನರಿ ಇದ್ದಾಗ ಮಳೆಗಾಲದಲ್ಲಿ. ನಾನು 6 ತಿಂಗಳಿಂದ ಶೂಟ್ ಮಾಡಿದ್ದೆ ಇದು ಇದೆಲ್ಲವನ್ನು ವಿಡಿಯೋನ. ಈಗೇನು ನಮ್ಮ ಅಪಾರ್ಟ್ಮೆಂಟನ್ನು ನೀವು ನೋಡ್ತಾ ಇದ್ದೀರಾ, ಸೊ ಖುಷಿ ಪಡ್ತೀರಾ ನೀವೂ ಅಂತ ಅಂದ್ಕೊಂಡು ಈ ಇನ್ಫಾರ್ಮೇಷನ್ ಜೊತೆಗೆ ಅಪಾರ್ಟ್ಮೆಂಟ್ ನಮ್ಮ ಕಮ್ಯುನಿಟಿ ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ವಿಡಿಯೋ ಬಗ್ಗೆ ನೀವು ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸ್ಲೇಬೇಕು, ಆಯಿತಾ? ಇದಿಷ್ಟು ನಮ್ಮ ಮನೆ ತಗೊಂಡಿದ್ದು. ಆ್ಯಕ್ಚುಲಿ ನಾವು ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ದು ರೀಸನ್ ಏನು ಗೊತ್ತಾ, ನಮಗೆ ಸಿಕ್ಕಂಥ ಓನರು ಸ್ವಲ್ಪ ಕಿರಿಕಿರಿ ಅಂತ ಇದ್ದರು. ಮತ್ತು ಲಾಕ್ಡೌನಲ್ಲಿ ಸುಮಾರು 5-6 ತಿಂಗಳೆಲ್ಲ ನಾವು ಊರ ಕಡೆ ಹೋದ್ವಿ. ಆ ಟೈಮಲ್ಲಿ ಬೇಡ ಕಿರಿಕಿರಿ ತಾಪತ್ರೆಗಳು ಬೇಡ, ಏ ನಮಗೆ ಬಾಡಿಗೆ ಕಟ್ಟಿದ್ದೇನು ಬೇಜಾರಿಲ್ಲ. ಬಾಡಿಗೆ ಪಾಪ ಬಂಡವಾಳಕ್ಕೆ ಇರ್ತಾರೆ, ಬಾಡಿಗೆ ಕೇಳ್ತಾರೆ, ಅದು ವಿಷಯ ಅಲ್ಲ. ಆದರೆ
ಬೇರೆ ಸಣ್ಣ ಪುಟ್ಟ ವಿಷಯಗಳಿಗೆ ಏನೋ ನಾವೇ ಇದ್ ಮಾಡ್ಬೇಕು ಅನ್ನೋ ಟೈಪ್ ಒಂಥರ ಏನೋ ಸರಿ ಅನ್ಸಲಿಲ್ಲ ನಮಗೆ. ಅದ್ರ ಜೊತೆಗೆ ಇಲ್ಲಿರೋ ಬ್ರೋಕರ್ ಗಳು ಯಾವ ಟೈಪ್ ಮಾಡ್ತಾರೆ ಅಂತಂದ್ರೆ, ನೀವು ಬಾಡಿಗೆಗೆ ಇರ್ತೀರಿ ಅಂತಂದ್ರೆ ಅವರೇ ಓನರ್ ಹಚ್ಚಿ ಕೊಡ್ತಾರೆ, ಈ ವರ್ಷ ಅವ್ರನ್ನ ಖಾಲಿ ಮಾಡ್ಸಿದ್ರೆ ನೆಕ್ಸ್ಟ್ ಬೇರೆ ಜಾಸ್ತಿ ಬಾಡಿಗೆಗೆ ಬರ್ತಾರೆ. ಯಾಕಂದ್ರೆ ಬ್ರೋಕರ್ ಗಳ ಮೆಂಟಾಲಿಟಿ ಹೆಂಗಿರುತ್ತೆ ಅಂತಂದ್ರೆ, ಅವರಿಗೆ ಮನೆ ಖಾಲಿ ಮಾಡಿಸಿ ಮನೆಗೆ ಹೊಸಬ್ರು ಕೊಡ್ತಾರೆ, ಅವ್ರಿಗೆ ಕಮಿಷನ್ ಸಿಗುತ್ತೆ. ಒಬ್ರೇ ಹೋಗಿ 5 ವರ್ಷ 10 ವರ್ಷ ಒಂದೇ ಮನೇಲಿ ಇದ್ರು ಅಂತ ಅಂದ್ರೆ ಅವರಿಗೆ ಕಮಿಷನ್ ಬರಲ್ಲ. ಅದನ್ನ ಮುಖ ನೋಡ್ಕೊಂಡು ಏನ್ ಮಾಡ್ತಾರೆ ಆ ಟೈಪ್. ಆ ಎಂಬಂದ ಏನ್ ಪ್ರಾಬ್ಲಮ್ ಅಂತಂದ್ರೆ, ನಾವ್ ಹೇಳ್ತಿದ್ದ ನಿಜವನ್ನ ಒಪ್ತಿರ್ಲಿಲ್ಲ, ಬ್ರೋಕರ್ ಹೇಳ್ತಿದ್ದನ್ನ ಸುಳ್ಳನ್ನ ಸತ್ಯ ಅಂತ ನಂಬ್ತಿದ್ರು. ನಮ್ಕಿಂತ ಹೆಚ್ಚು ಪ್ರಿಫರೆನ್ಸ್ ಬ್ರೋಕರ್ ಕೊಡ್ತಿದ್ರು. ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು, ಅವ್ರೆ ಖಾಲಿ ಮಾಡ್ಲಿ ಅಂತಲೇ ಮಾಡಿದ್ದು. ಯಾಕಂದ್ರೆ ನಾವು ಆ ಮನೆಗೆ ಹೋಗಿದ್ದಾಗ ಫಸ್ಟ್ 6,000 ರೂಪಾಯಿ ಬಾಡಿಗೆ ಎಲ್ಲ, ನಾವು ಬಿಡೋ ಟೈಮಿಗೆ ಹೆಚ್ಚು ಕಮ್ಮಿ 8,000 ಏನೋ ಆಗಿತ್ತು ಅನ್ಸುತ್ತೆ. ಮತ್ತೆ ಕೂಡ ವರ್ಷ ವರ್ಷ ಜಾಸ್ತಿ ಮಾಡ್ತಿದ್ರು, ಅಲ್ಲಿ ಆ ಟೈಮಲ್ಲಿ ಆ ಬಾಡಿಗೆ ಇರ್ಲಿಲ್ಲ. ಹಂಗಾಗಿ ನಾವು ಕ್ವಶನ್ ಮಾಡೋತ್ತಿಗೆ ಅವರು ಹೆಂಗಾರು ಮಾಡಿ ಖಾಲಿ ಮಾಡ್ಸೋಣ, ಬೇರೆಯವ್ರು ಬರ್ತಾರೆ ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಅವ್ರು ಸ್ವಲ್ಪ ಕಿರಿಕಿರಿ. ಟೋಟಲಿ ನಾವು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಪ್ಪಾ ಅಂತಂದ್ರೆ, ನೀವು ಬೆಂಗಳೂರಲ್ಲಿ ಒಂದ್ 10 ವರ್ಷನೋ ಅಥವಾ 15 ವರ್ಷನೋ ಮಕ್ಕಳು ಭವಿಷ್ಯ ಅಥವಾ ನಿಮ್ಮ ವರ್ಕ್ ಒಂದ್ 10-15 ವರ್ಷ ಇರುತ್ತೆ, ಆಮೇಲೆ ಊರ್ ಕಡೆ ಹೋಗ್ತೀವಿ ಅಂತಂದಾಗ ಬಾಡಿಗೆ ಕಟ್ಟೋದಕ್ಕಿಂತ ಮನೆ ತಗೊಳ್ಳೋದು ಬೆಸ್ಟ್. ಯಾಕೆಂದ್ರೆ ನಮ್ಮ ಸ್ವಂತ ಮನೆ ಇರುತ್ತೆ, ಇನ್ನೊಬ್ರು ನಮ್ಗೆ ಏನೋ ಹೇಳ್ತಾರೆ ಅನ್ನೋ ಆಗಿರೋದಿಲ್ಲ. ನಾವು 1 ವರ್ಷ ಎಲ್ಲ ಮನೆ ಬಾಕ್ಲ ಹಾಕೊಂಡು ಹೋದ್ರು ಕೇಳ್ತಾರೆ ಯಾರಾದ್ರು ಅನ್ನೋ ಭಯ ಇರೋದಿಲ್ಲ, ಕಿರಿಕಿರಿ ಇರೋದಿಲ್ಲ, ಒಂಥರ ನೆಮ್ಮದಿ ಜೀವನ ಅಂತ ಆಗುತ್ತೆ. ಮತ್ತೆ ಬಾಡಿಗೆನ ಕಟ್ಟೋ ಬದ್ಲಿಗೆ EMI ಕಟ್ಕೊಂಡು ಬೇಗ ಬೇಗ ಲೋನ್ ತೀರಿಸ್ಕೊಂಡ್ರೆ ನಮ್ದು ಮನೆ ಅಂತ ಇರುತ್ತೆ. ಸೊ ನಾವು ತಗೊಂಡಾಗ ನೋಡಿ 23 ಲಕ್ಷ ಅಂದ್ರೆ ನಾವು ಸೆಕೆಂಡ್ ಪಾರ್ಟಿ ಅಂದ್ರೆ ಓನರ್ ಇದು ಫ್ರೀಲಾನ್ಸ್ ಅಲ್ಲಿ ತಗೊಂಡಿರೋದು 16 ಲಕ್ಷಕ್ಕೆ ತಗೊಂಡಿರೋದು, ನಮಗೆ ಅವ್ರು 23 ಲಕ್ಷ ಕೊಟ್ರು. ಸೊ ಇವತ್ತಿಗೆ ನಮಗೆ ಒಂದು 30 ತನಕ ಬರೀ ಖಾಲಿ ಮನೆ, ಈಗ ಫುಲ್ ಫರ್ನಿಶ್ಡ್ ಆಗಿರೋದ್ರಿಂದ 35 ತನಕ ಬೇಕಾದ್ರೆ ಕೊಟ್ಟು ತಗೊಳ್ಳೋ ರೀತಿನಲ್ಲಿ ಇದ್ದಾರೆ. ಹಾಗಾಗಿ ಯಾವತ್ತೂ ಬಂಡವಾಳ ಒಂದು ಲಾಭವಾಗಿ ಬೆಳೆಯುತ್ತೆ, ಮನೆ ಸೈಟು ಈ ತರ ಎಲ್ಲ. ಸೊ ನಮಗೆ ಏನು ಹೇಳೋದಾದ್ರೆ ಎಕ್ಸ್ಪೆಷಲಿ ನೀವು ಅಮೌಂಟ್ ಇದೆ ಅಂತಂದ್ರೆ ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಳ್ಳಿ, ಇಲ್ಲ ನಮಗೆ ಅದೇ ಸೈಟ್ ಒಂದ್ ಸೈಟ್ ತಗೊಳೋದು ಅಷ್ಟೇ ಐತೆ, ಮತ್ತೆ ಮನೆ ಕಟ್ಟಕ್ಕೆ ಸಾಲ ಮಾಡ್ಬೇಕು ಅಂದ್ರೆ ಅದ್ರ ಬದಲು ಮನೆ ರೆಡಿ ಇರೋದಂತ ಅಂದ್ರೆ ನಾವು ಪರ್ಮನೆಂಟ್ ಆಗಿ ಇರಲ್ಲ, ಒಂದು 15-20 ವರ್ಷ ಬೆಂಗಳೂರಲ್ಲಿ ಇರ್ತೀವಿ ಅಂದ್ರೆ ಇರೋಷ್ಟು ದಿನ ನಿಮ್ದಾಗ ಒಂದ್ ಮನೆ ಇರುತ್ತೆ. ಒಂದ್ ಅಪಾರ್ಟ್ಮೆಂಟ್ ಅಲ್ಲಿ ತಗೊಂಡ್ರಿ ಅಂತಂದ್ರೆ ಒಂದು ಸೈಟ್ ಗೆ ಏನ್ ರೈಟ್ ಕೊಡ್ತೀವಿ, ಇಲ್ಲ ಸೈಟ್ ಕೂಡ 25 ಲಕ್ಷ ತನಕ ಇದಾವೆ, 25-30 ಒಂದು ಸೈಟ್ ಕೊಡೋದ್ರಲ್ಲಿ ಒಂದ್ ಮನೆ ಬರುತ್ತೆ, ಮನೆ ಬರುತ್ತೆ. ಸೋ ಇದ್ದು ಹೋಗೋ ಅಂತವರಿಗೆ ಅಪಾರ್ಟ್ಮೆಂಟ್ ಅಲ್ಲಿ ಬೆಸ್ಟ್, ಒಂದು ಸೆಕ್ಯೂರಿಟಿ ಪರ್ಪಸ್ ಅಂತ ನೋಡಿದಾಗ್ಲೂ ಯಾ ಇಟ್ಸ್ ಗುಡ್, ಓಪನ್ ಸ್ಪೇಸ್ ಇರೋಂತ ನೋಡ್ ತಗೋಬೇಕು. ಐ ಹೋಪ್ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು, ಇಷ್ಟ ಆಗಿತ್ತು, ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡು ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಹೋಮ್ ಟೂರ್ ನ ವಿಡಿಯೋ ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ, ಹಾಗೆ ಈ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಯಾವಾಗ್ಲೂ ಇರ್ಲಿ, ಒಳ್ಳೆ ಒಳ್ಳೆ ಕಮೆಂಟ್ ಗಳನ್ನ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಲವ್ ಯು ಆಲ್, ಬೈ.